ನಮಸ್ಕಾರ. ಈಗ ನಾವು ನಿಪ್ಪಾಣಿಯ ಸುಭಾಷ್ ಜೋಶಿ ಅವರ ನಿವಾಸಕ್ಕೆ ಬಂದಿದ್ದೇವೆ. ವಿಶೇಷ ಅಂದರೆ ಜೋಶಿ ಇಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಈಸ್ ಎ ಸ್ಮಾಲ್ ಮಿಡ್ಲ್ ಕ್ಲಾಸ್ ಪೀಪ್ ಮನುಷ್ಯರವರು. ಸಾಕಷ್ಟು ಸಲ ಟೂ ಟೈಮ್ಸ್ ಎಂ ಎಲ್ ಎ ಆಗಿದ್ದಾರೆ. ಜೊತೆಗೆ ರಾಮಕೃಷ್ಣ ಹೆಗಡೆ ಬೊಮ್ಮಾಯಿ ಜನತಾ ಪರಿವಾರದವರು ಭಾಳ ಒಂದು ಸಣ್ಣ ಕಾರ್ಮಿಕ ಸಂಘಟನೆಯಿಂದ ಯಾರಾದರೂ ಒಬ್ಬರು ಎಮ್ ಎಲ್ ಎ ಆಗಿದ್ದರೆ ಅವರು ಕ್ರೆಡಿಟ್ ಗೊತ್ತು. ಸುಭಾಷ್ ಜೋಶಿ ಇನ್ ಕರ್ನಾಟಕ ಸ್ಟೇಟ್. ಸರ್, ನಿಮ್ಗೆ ಹಾರ್ದಿಕ ಸ್ವಾಗತ. ಸರ್, ನೀವು ಮೊದಲೇದಾಗಿ ನಾವು ನೋಡ್ತಾ ಇದ್ದೀವಿ, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಸ್ಟೇ ಕೇಳ್ತೇನೆ ನಾನು. ಏನ ನೀವು ಮೊದಲು ಜನತಾ ಪರಿವಾರದವರು, ಆಮೇಲೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಿ, ಆಮೇಲೆ ಈಗ ಎನ್ ಸಿ ಪಿ ಸಪೋರ್ಟ್ ಮಾಡಿದ್ರಿ, ವಾಟ್ ಈಸ್ ದ ರೀಸನ್? ಕಾಕಾ ಪಾಟೀಲ್ಗೆ 4 ವರ್ಷ ನಾ ಹೇಳ್ತಾ ಇದ್ದೀನಿ, ನೀವು ನಿಮ್ದು ಏನು ಉಪಯೋಗ ಆಗುದಿಲ್ಲ. ಯಾಕ? ಯಾಕಂದ್ರೆ 5 ವರ್ಷ ಅವ್ರು ಏನು ಮಾಡಲಿಲ್ಲ, ಪಂಚಾಯತ್ ಎಲೆಕ್ಷನ್ಗೆ ಏನು ಮಾಡಲಿಲ್ಲ, ಮತ್ತು ಹೋಗಿ ಜನ ಬಗ್ಗೆ ಸ್ಪಂದಿಸಬೇಕು ಅದು ಮಾಡಲಿಲ್ಲ. ಅದಕ್ಕೆ ಅವ್ರಿಗೆ ಹೇಳೇನೆ, ಈಗ ನೀವು ಬೇಡ, ಯಾವಾಗ ರಿಟೈರ್ಮೆಂಟ್ ಆಗಬೇಕು ಅದು ಪೊಲಿಟಿಕಲ್ ಕರಿಯರ್ ಒಳಗೆ ಭಾಳ ಇಂಪಾರ್ಟೆಂಟ್. ಮತ್ತು ನಿಮ್ಮದು ಆರೋಗ್ಯ ಸರಿ ಇಲ್ಲ, ರೊಕ್ಕಿಲ್ಲ, ಮತ್ತು ಇಲೆಕ್ಷನ್ ಈಗ ಮಾಡಬೇಕು ಅಂದ್ರೆ ಈ ಕ್ಲೇ ಪರಿಸ್ಥಿತಿ ಒಳಗೆ ರೊಕ್ಕಿದ್ರೆ ಆಗಲ್ಲ. ಅದಕ್ಕೆ ಅವ್ರಿಗೆ ಏನು ಹೇಳೇನೆ, ತರುಣ ಮಂದಿಗೆ ಸ್ವಲ್ಪ ಯಂಗ್ ಜನ್ರೇಷನ್ಗೆ ಮುಂದೆ ಹಾಕೂ ಉತ್ತಮ್ ಪಾಟೀಲ್ ಸಲುವಾಗಿ ನೀವು ಪ್ರಯತ್ನ ಮಾಡಿ. ಯಾಕಂದ್ರೆ ಉತ್ತಮ್ ಪಾಟೀಲ್ ಪಂಚಾಯತ್ ಎಲೆಕ್ಷನ್ಗೆ ನಿಮಗೆ ಕೇಳಿ ಕಾಂಗ್ರೆಸ್ಗೂ ಮಾಡ್ಯಾವು, ಮತ್ತು ಪಂಚಾಯತ್ ಎಲೆಕ್ಷನ್ಗೆ 25 ಪಂಚಾಯತಿಯಿಂದ 18 ಪಂಚಾಯತಿಗೆ ಅವ್ರ ಮೆಜಾರಿಟಿ ತಗೊಂಡವರು. ಮತ್ತು ನೀವು ಅದು ಲಿಸ್ಟ್ ತಗೊಂಡು ಕಾಂಗ್ರೆಸ್ ಶ್ರೇಷ್ಠಿಗೆ ಹೇಳಿರಿ, ನಾನು ಆಸ್ ತಂದೇನೆ ಹಿಂಗೆ, ಇದು ಬೇಡ. ಅದಕ್ಕೆ ನೀವು ಒಂದೇ ಕ್ಯಾಂಡಿಡೇಟ್ ಆಗಲಿಲ್ಲ ಅಂದ್ರೆ ನಾ ನಿಮ್ಮದು ಮಾಡಲ್ಲ ಹೇಳಿದ್ರಿ. ಹೇಳಿ, ಸ್ಪಷ್ಟವಾಗಿ ಹೇಳಿದೆ, ನಮಗೆ ಬೇರೆ ವಿಚಾರ ಮಾಡಬೇಕು. ಹಂಗಾದ್ರೆ ಮತ್ತೆ ಕ್ಯಾಂಡಿಡೇಟ್ ಆದರೂ ಏನು ಕಾರಣ? ಗೊತ್ತಿಲ್ಲ, ಅವರು ರಿಟೈರ್ಮೆಂಟ್ ತಗೊಂಡ್ರು ಮೊದಲೇ ನಾನು ಇಲೆಕ್ಷನ್ಗೆ ನಿಲ್ಲುವುದಿಲ್ಲ ಹೆಂಗೆ ಹೇಳಿದ್ರು. ರಿಟೈರ್ ಆದಮೇಲೆ ಮತ್ತೆ ಕಾರ್ಯಕರ್ತೆಗೂ ವ್ಯಕ್ತ ಇದೆ, ಅದಕ್ಕೆ ನಾನು ಮತ್ತೆ ಇಲೆಕ್ಷನ್ಗೆ ನಿಲ್ತೇನೆ ಹಿಂಗೆ ಹೇಳ್ಯಾರು. ಅವಾಗ ನಮಗೆ ಕೇಳಿಲ್ಲ, ರಿಟೈರ್ಮೆಂಟು ನಮಗೆ ಕೇಳಿಲ್ಲ. ಅದಕ್ಕೆ ನಾ ಹೇಳೇನೆ, ನೀವು ಏನು ನಮಗೆ ಹೇಳಂಗಿಲ್ಲ, ನಾ ನಿಮ್ಮದು ಯಾಕೆ ಮಾಡಲ್ಲ ಅಂದ್ರೆ ನಿಮ್ಮ ಕಡೆಯಿಂದ ಆಗಲ್ಲ. ಯಾವ ಕಾನ್ಫಿಡೆಂಟ್ ನಿಮ್ಗೆ ಕಾನ್ಫಿಡೆಂಟ್ ಐತಿ ಈ ಕಡೆ ಆಗುತ್ತೆ? ಅವ್ರಿಗೆ ನೇರವಾಗಿ ಹೇಳೇನೆ, ಮತ್ತೆ ಹೇಳಬೇಕು, ನೇರವಾಗಿ ಹೇಳೇನೆ ಅವ್ರಿಗೆ, ಹೇಳೇನೆ ವೀರ್ಕುಮಾರ್ಗೆ ಹೇಳೇನೆ, ಅವರು ಮತ್ತು ವೀರ್ಕುಮಾರ್ ಕೂಡಿ ಬಂದಿರು ಅವ್ರಿಗೆ ಹೇಳೇನೆ, ಮತ್ತೇನು ಹೇಳಬೇಕು ಹೇಳಿ. ಉತ್ತಮ್ ಪಾಟೀಲ್ಗೆ ಯಾಕೆ ಬೆಂಬಲಿಸಿ? ಯಾಕಂದ್ರೆ ಅವ್ರು ಒಂದಂದ್ರೆ ಪಂಚಾಯತ್ ಎಲೆಕ್ಷನ್ಗೆ ನಾನು ಮತ್ತು ಅವ್ರು ಕೂಡೆ ಮಾಡಿದೆ, ಮತ್ತು ಅರ್ಸ್ ತಂದೀವಿ ತಂದಿ ಕಾಂಗ್ರೆಸ್ಗೆ. ಚೈತನ್ಯ ಅವ್ರು ಕೊಟ್ಟಿರು, ಕಾಂಗ್ರೆಸ್ ಟಿಕೆಟ್ ಕೇಳಿರು, ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ. ನಾನು ಸಿದ್ದರಾಮಯ್ಯಗೆ ಭೇಟಿ ಮಾಡೇನೆ, ನಾನು ಸತೀಶ್ ಜಾರಕಿಹೊಳಿಗೆ ಭೇಟಿ ಮಾಡೇನೆ. ಕಾಕಾಗೆ ಏನು ಉಪಯೋಗ ಆಗೋದಿಲ್ಲ, ನೀವು ಉತ್ತಮ್ಗೆ ಕೂಡಿ ಅರ್ಸ್ ತರುವುದು ಜವಾಬ್ದಾರಿ ನಮ್ಮ ಮೇಲೆ. ಅವ್ರೇನು ಹೇಳಿದ್ರು? 100% ಕೊಡ್ತೇನೆ ಹೇಳಿದ್ರೆ. ಮತ್ತು ನಮಗೆ ಸತೀಶ್ ಜಾರಕಿಹೊಳಿ ಹೇಳಿರು, ಅವರ ಉತ್ತಮ್ ಮತ್ತು ರೋಹನ್ ಸಾಳ್ವೆದು ಹೆಸರು ಹೇಳಿರು, ಒಂದು ಹೆಸರು ಕನೆಕ್ಟ್ ಮಾಡೋಣ ಮತ್ತು ಉತ್ತಮ್ಗೆ ಮಾಡ್ತೇನೆ ಹಿಂಗೆ ಹೇಳ್ಯಾರ. ಆಮೇಲೆ ಏನು ಆಗಿದೆ ಬೆಂಗಳೂರಿಗೆ ನಮಗೆ ಗೊತ್ತಿಲ್ಲ. ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಎನ್ ಸಿ ಬಿಗೆ ಪ್ರಯತ್ನ ಮಾಡಿದ್ದೀವಿ, ಎನ್ ಸಿ ಬಿಗೆ ಪ್ರಯತ್ನ ಮಾಡಿ ಎನ್ ಸಿ ಬಿಗೆ ಟಿಕೆಟ್ ಸಿಕ್ಕಿದೆ ಅವ್ರದ್ದು. ಅದಕ್ಕೆ ನಾ ಉತ್ತಮ್ ಪಾಟೀಲ್ ಮಾಡ್ತಾ ಇದ್ದೇನೆ,
ಮತ್ತು ನಿನ್ನೆ ಮೊನ್ನೆ ಎಲ್ಲ ಮಹಾರಾಷ್ಟ್ರ ಜನ ಬಂದಿರು ಎನ್ ಸಿ ಪಿದು ಜೋರ್ಲೆ ಮಾಡ್ಯಾರು. ಅದಕ್ಕೆ ಎನ್ ಸಿ ಪಿ ಟಿಕೆಟ್ ತಗೊಳಕ್ಕೆ ಏನು ಕಾರಣ? ಕಾಂಗ್ರೆಸ್ ಟಿಕೆಟ್ ಸಿಕ್ಕಿಲ್ಲ ಅಂತ. ಅದಕ್ಕೆ ಏನು ಮರಾಠ ಸಮಾಜದ ಓಟ್ ಹೆಚ್ಚಿದಾವತ್ತೆ ಎನ್ ಸಿ ಪಿ ಟಿಕೆಟ್? ಮರಾಠ ಟಿಕೆಟ್ 72,000 ಓಟ್ ಇದಾವ. 65,000 ಒಳಗೆ ಓಟ್ ಇದೆ. ಬರೀ ಮರಾಠದ್ದು ಇಲ್ಲ, ಸುತಾರ್ ಲೋಹಾರ್ ಮರಾಠ ಅವರು ಮರಾಠದ ಖಾಟೆ 65,000 ಅದರ ಸಲುವಾಗಿ ಎನ್ ಸಿ ಪಿ ಟಿಕೆಟ್ ತಗೊಂಡಿರೋ ತೊಂದ ಮಾತು ಕೇಳಿ. ಇಲ್ಲ ಅನಾಲಿಸಿಸ್ ಬಿಜೆಪಿ ಬಿಜೆಪಿ ಹೋಗಂಗಿಲ್ಲ ಇದು ನಮ್ದು ಡಿಸಿಷನ್ ಆಗಿದ ಮೇಲೆ ಎನ್ ಸಿ ಬಿ ಕೇಳಿ. ಕಾಂಗ್ರೆಸ್ ಮತ್ತೆ ಎನ್ ಸಿ ಬಿಗೆ ಏನು ವ್ಯತ್ಯಾಸ ಇಲ್ಲ ಅದಕ್ಕೆ ತೊಂದರೆ. ಆ ಶರದ ಪವಾರದಿಂದ ಏನಾದರೂ ಇಲ್ಲಿ ಇಫೆಕ್ಟ್ ಆಗ್ತೈತಿ ಅಂತೀರಿ? ಲೆಕ್ಚರ್ ಈಗ ಬಂದಾರ ಎನ್ ಸಿ ಪಿ ಲೀಡರ್ಸ್ ಬಂದಾರ, ಏನು ಇಫೆಕ್ಟ್ ಆಗ್ತೈತಿ? ಎನ್ ಸಿ ಪಿ ಅಂದ್ರ ಡಾಮಿನೇಟ್ ಯಾರು ಎನ್ ಸಿ ಪಿ ಒಳಗೆ? ಶರದ್ ಪವಾರ್. ಶರದ್ ಪವಾರ್ ಅಲ್ಲ ಮರಾಠ ಮರಾಠ. ಅದಕ್ಕೆ ಜಯಂತ ಪಾಟೀಲ್ ಬಂದಿರು, ರೋಹಿತ್ ಪಾಟೀಲ್ ಬಂದಿರು, ಮತ್ತು ಶರದ್ ಪವಾರ್ ಬರ್ತಾರು 7ನೇ ತಾರೀಕು ಶರದ್ ಪವಾರ್ ಬರ್ತಾರು. ಅದಕ್ಕೆ ಮಾಡಿದ್ದೀವಿ. ಮತ್ತು ಕಾಂಗ್ರೆಸ್ದು ಟಿಕೆಟ್ ಬಗ್ಗೆ ಪ್ರಯತ್ನ ಮಾಡಿದ್ದೀವಿ, ಕಾಂಗ್ರೆಸ್ದು ಸಿಕ್ಕಿಲ್ಲ, ಅದಕ್ಕೆ ಎನ್ ಸಿ ಪಿಗೆ ಮಾಡಿದ್ದೀವಿ. ಇಲ್ಲಿ ಮರಾಠ ಕಾಕಾ ಪಾಟೀಲ್ ಮರಾಠ ಉತ್ತಮ್ ಪಾಟೀಲರಿಗೆ ಮರಾಠ ಮತಗಳು ಬೀಳಬಹುದಾ? ನೀವು ಹೇಳಿ ಬಿ ಜೆ ಪಿ ಕಡೆ ಮರಾಠ ಇಲ್ಲ ಅದಲ್ಲ, ನಮ್ಮ ಕಡೆ ಮರಾಠ ಅಲ್ಲ. 90% ಮರಾಠ, 10% ದಲಿತ್, 90% ಒಳಗೆ ನಮ್ಮ ಕಡೆ. ನಾನು ಯಾವಾಗ ಕಾಂಟೆಸ್ಟ್ ಮಾಡೇನಿ ಅವಾಗ ಅಲ್ಲೇ ನಮಗೆ ಲೀಡ್ ಸಿಕ್ಕಿದೆ. ಮರಾಠ ನಮ್ಮ ಕಡೆ ಅದಲ್ಲ ಮೊದಲಿಂದ. ಈಗ ಜಾತೀಯ ಒಂದು ಸುಭಾಷ್ ಜೋಶಿ ಅವರು ಬ್ರಾಹ್ಮಣ ಇಲ್ಲ, 2% ಇದ್ರೂ ನೀವು ಆರಿಸಿ ಬಂದಿರಿ. 2% ಇಲ್ಲ, 1%. ಮತ್ತು ಯಾವಾಗ ನಾ ಕಾಂಟೆಸ್ಟ್ ಮಾಡೇನೆ ಅವಾಗ ಮರಾಠ ಮಂದಿ ನಮ್ಮ ಕಡೆ ಇಲ್ಲ. ಆ ಮಂದಿನ ಇದ್ದಾರೆ ನಿಮ್ಮ ಕಡೆ? ಅದಲ್ಲ 100% ಅದ. ಒಟ್ಟಾರೆ ಶರದ್ ಪವಾರದಿಂದ ಮರಾಠ ಸಮಾಜ ಇಫೆಕ್ಟ್ ಅದಕ್ಕೆ ಇಲ್ಲ. ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ನಮ್ಮ ಕಡೆ ಜಾತಿವಾದಿಲ್ಲ, ಜಾತಿ ಮೇಲೆ ಎಲ್ಲ ಜೈನ್ ಹೋಟ್ ಉತ್ತಮಗೆ ಸಿಗ್ತಾರು ಇಲ್ಲ, ಎಲ್ಲ ಲಿಂಗಾಯತ್ ಹೋಟ್ ಬೈಗೆ ಸಿಗ್ತಾರು ಇಲ್ಲ, ಎಲ್ಲ ಮರಾಠ ಹೋಟ್ ಕಾಕಾಗೆ ಸಿಗ್ತಾರು ಇಲ್ಲ, ಕಾಕಾ ಸಾಹೇಬ್ಗೆ ಸಿಗ್ತಾರು. ಹಿಂಗೆ ಏನು ಗ್ಯಾರಂಟಿ ಇದೆ? ಇಲ್ಲ, ಗ್ಯಾರಂಟಿ ಇಲ್ಲ. ನಿಪ್ಪಾಣಿಗೆ ಯಾವಾಗ ಜಾತಿ ಆಗಲಿಲ್ಲ. ನಿಪ್ಪಾಣಿ ಮತಕ್ಷೇತ್ರಕ್ಕೆ ಹೇಳ್ತೇನೆ, ಜಾತಿ ಯಾವಾಗ ಆಗಿಲ್ಲ. ಬರೇ ಅವ್ರದು ಯಾರು ಆರ್ಸ್ ಬರೋದು ಚಾನ್ಸಸ್ ಇದೆ ಅವ್ರ ಕಡೆ ಹೋಗ್ತಾರೆ. ಈಗ ವೇವ್ಸ್ ರಾವ್ ಸಾಹೇಬ್ ಪಾಟೀಲ್ ಇಫೆಕ್ಟ್ ಆಗ್ತೈತೆ ಅವರು. ರಾವ್ ಸಾಹೇಬ್ ಪಾಟೀಲ್ 50 ವರ್ಷ ಸಾಮಾಜಿಕ ಕೆಲಸ ಮಾಡ್ತಾರು. ಅವ್ರಿಗೆ ಟಿಕೆಟ್ ಕೊಟ್ಟರು ರಾಮಕೃಷ್ಣ ಹೆಗಡೆ, ಅವ್ರು ಬೇಡ ಬೇಡ ಮೆಗಣ್ಣ ಅವ್ರಿಗೆ ಕೊಟ್ಟರು, ಮೆಗಣ್ಣ ಅವ್ರಿಗೆ ಆರ್ಸ್ ತಂದಿರು. ಮತ್ ಕಾಕಾ ಬಗ್ಗೆ ಮಾಡಿಲ್ಲ, ಮಾಡ್ಯಾರಲ್ಲ ಅವರು ಮಾಡ. ಮತ್ತು ಬೊರ್ಗಾವ್ ಪಂಚಾಯತ್ಗೆ ಅವ್ರದ ಬಂದ. ಮತ್ತು ಒಟ್ಟಾರೆ ಅವ್ರ ನೋಡಿ ನಿಮಗೆ ರೆಸ್ಪಾನ್ಸ್ ಹೆಂಗೈತಿ ತಿರುಗಾಡಿದ್ರಿ? ನೀವು ಎಲ್ಲ ಕಡೆ ತಿರುಗಾಡಿ ಮತ್ತು ನಮಗೆ ಹೇಳಿ ರೆಸ್ಪಾನ್ಸ್ ಇದೆ. ನಿಮಗೆ ಏನಿಸ್ತು? ಭಾಳ ರೆಸ್ಪಾನ್ಸ್ ಇದೆ. ಯಂಗ್ ಪೀಪಲ್ ಆರ್ ಆಲ್ ಯಂಗ್ ಪೀಪಲ್ ಆರ್ ವಿತ್ ಉತ್ತಮ್ ಪಾಟಿ. ಇನ್ನು ಒಂದು ಸ್ವಲ್ಪ ಕೇಳ್ತೇನೆ, ನಿಪ್ಪಾಣಿ ಜನರು ಸಿಟ್ಟಾದರು, ನಿಪ್ಪಾಣಿ ಒಳಗೆ ಏನು ಸಮಸ್ಯೆ ಐತಿ? ಪ್ರಾಪರ್ ಸಿಟಿ ಆ್ಯಂಡ್ ವಿಲೇಜ್ ಕಾನ್ಸ್ಟಿಟ್ಯೂನ್ಸಿ ಕುಡಿ ನೀರಿಲ್ಲ. 5-6 ದಿವಸದಿಂದ ಒಂದು ಸರ್ತಿ ಬರ್ತೀನಿ ನಿಪ್ಪಾಣಿ ಮತ್ತು ಅವರು ಬರೇ ಬಿ ಜೆ ಪಿದು ಸ್ವಂತ ನೋಡ್ತಾರೆ, ಜನ ಬಗ್ಗೆ ಏನು ಸ್ಪಂದಿಸಿಲ್ಲ. ಅದಕ್ಕೆ ಬಿ ಜೆ ಪಿಗೆ
ಹೋಗ್ಬಾರ್ದು ಹಿಂಗೆ ಉತ್ತಮ್ಗೆ ವ್ಯತ್ಯಾಸ ಮಾಡೇನೆ ನಾನು. ಯಾಕಂದ್ರೆ ಅವ್ರ ಮೇಲೆ ಏನು ಅಪವಾದನೆ ಇತ್ತು, ರಮೇಶ್ ಜಾರಕಿಹೊಳಿಗೆ ಬಹಳ ಸಮಯಕ್ಕಿದೆ, ಅದಕ್ಕೆ ಬಿಜೆಪಿ ಹೋಗ್ತಾರೋ ಹಂಗೆ ಅಪವಾದನೆ ಇತ್ತು, ಅದಕ್ಕೆ ಎನ್ಸಿಪಿ ಬಿಜೆಪಿ ತಿಳಿಸುವ ಚಾನ್ಸ್ ಇತ್ತು ಇತ್ತು. ಅವ್ರ ಎನ್ಸಿಪಿಗೆ ಯಾಕೆ ಮಾಡಿರ ಅಂದ್ರೆ ಬಿಜೆಪಿದು ಅವ್ರ ಮೇಲೆ ಕಲಂಕ ಬೇಡ, ಅದಕ್ಕೆ ಯಾಕಂದ್ರೆ ಅವ್ರು ರಮೇಶ್ ಜಾರಕಿಹೊಳಿ ಸಮೀತ್, ಅದಕ್ಕೆ ಜನ ಒಳಗ ಏನ್ ಡೌಟ್ ಇತ್ತು ಅವ್ರ ಅಪಕ್ಷಕ್ಕೆ ಅಂದ್ರೆ ಇಂಡಿಪೆಂಡೆಂಟ್ ಬಂದ್ಮೇಲೆ ಬಿಜೆಪಿ ಹೋಗ್ತಾರ, ಅದಕ್ಕೆ ಎನ್ಸಿಪಿಗೆ ತಗೊಂಡು. ಜಾತಿ ಮೇಲೆ ಏನ್ ತಗೊಂಡಿಲ್ಲ ಅಂತ ಇಲ್ಲಿ ಸಮಸ್ಯೆ ಪ್ರಾಬ್ಲಮ್ ಏನಂದ್ರೆ ನೀರು ಇದೆ, ರೋಡ್ ಇದೆ, ಟ್ರಾಫಿಕ್ ಎಷ್ಟು ಟ್ರಾಫಿಕ್ ಪ್ರಾಬ್ಲಮ್ ಇದೆ ನೋಡಿ, ಆಮೇಲೆ ಮುನ್ಸಿಪಾಲ್ಟಿಯಿಂದ ಏನೂ ವರ್ಕ್ ಆಗಲ್ಲ, ಅವ್ರು ಬರೇ ಮುನ್ಸಿಪಾಲ್ಟಿ ಅವ್ರೇನು ಹೇಳ್ತಾರೋ ಅದು ಮಾಡ್ತಾರೋ, ಮತ್ತು ಹದಿನಾಲ್ಕು ಜನ ಕಾಂಗ್ರೆಸ್ಸಿಂದ ಬಂದರು ಅವರು ಕಾನ್ಸ್ಟಿಟ್ಯೂಯನ್ಸಿ ಒಳಗೆ ಏನೂ ಮಾಡಲ್ಲ, ಬರೇ ಅವ್ರಿಗೆ ಏನು ಸಮೀಪ ಇದೆ ಅವ್ರಿಗು ಮಾಡ್ತಾರೋ, ಬೇರೆಗೆ ಮಾಡಲ್ಲ. ಪಾರ್ಶಾಲಿಟಿ ಪಾರ್ಶಾಲಿಟಿ ಎಷ್ಟು ಮಟ್ಟಿಗೆ ನಿಮಗೆ ಇಲ್ಲಿ ನಿಪ್ಪಾಣಿ ಸೀಟ್ ಒಳಗೆ ಪ್ಲಸ್ ಪಾಯಿಂಟ್ ಆಗ್ಬೋದು? ನಿಪ್ಪಾಣಿಗೆ ಪರ್ಸೆಂಟ್ 100% ಪ್ಲಸ್ ಆಗ್ತೀವಿ. How much percent you will take out? More than 50%. ಗ್ರಾಮೀಣ ಭಾಗ ಏನು ಸಮಸ್ಯೆನೇ ಇಲ್ಲ. ನಿಮ್ದು ಎಷ್ಟು ಬರ್ತಾ ಹೋಟ್ ಬಿಟ್ಟು ನಿಮಗೇನು ಎಲ್ಲ ಗ್ರಾಮ ಒಳಗೆ 50% ಇದ್ದ ಜಾಸ್ತಿ ನಿಮಗೆ ಆಯ್ತು. ಅವ್ರಿಗೆ 50% ಅವ್ರಿಗೆ ಡಿವೈಡ್ ಆಗ್ತಿದ್ರಿ ಒಟ್ಟಾರೆ ಜನರಿಗೆ ನಿಪ್ಪಾಣಿ ಭಾಗ ಅಪೀಲ್. ವಾಟ್ ಈಸ್ ಯುವರ್ ಅಪೀಲ್ ಟು ನಿಪ್ಪಾಣಿ ಕಾನ್ಸ್ಟಿಟ್ಯೂನ್ಸಿ ಪೀಪಲ್? ನಿಪ್ಪಾಣಿಗೆ ಪರಿವರ್ತನ ಬೇಕು, ಪರಿವರ್ತನ ಮಾಡೇ ಮಾಡ್ತೀವಿ, ಮತ್ತು ಉತ್ತಮ್ಗೆ ಅರ್ಸ್ ತಂದಿವಿ. ಜನ ಅರ್ಸ್ ತರ್ತಾರೋ ಅವ್ರು, ನಾನು ಇಲ್ಲ, ಜನ ಅರ್ಸ್ ತರ್ತಾರ. ಕ್ಷಮೆ ಕೇಳಿ ಒಂದು ಕ್ವಶನ್ ಕೇಳ್ತೀನಿ, ಇಲ್ಲ ಆಸ್ಕ್ ಎಕ್ಸ್ಕ್ಯೂಸ್. ಶುಭಾಂಗಿನೂ ಇವ್ರ ವಿರುದ್ಧ ನಿಲ್ತಾರಂತ ಒಂದು ಸುದ್ದಿ ಇತ್ತು, ಏನೋ ಜಲ್ಲೆಬಾಯಿ ವಿರುದ್ಧ. ಶುಭಾಂಗಿಗೆ ಕಾಕಾ ಸಾಹೇಬ್ ಶುಭಾಂಗಿಗೆ ಟಿಕೆಟ್ ಕೊಡ್ತೇನೆ ಹಿಂಗ್ ಹೇಳ್ಯಾರು ನಮ್ಗೆ. ನಾನು ಹೇಳೇನೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಅದಕ್ಕೆ ನಮ್ಮ ಕಡೆಯಿಂದ ಖರ್ಚಾಗಲ್ಲ, ಅದಕ್ಕೆ ಉತ್ತಮ್ಗೆ ಶುಭಾಂಗಿಗೆ ಬೇಡ, ಉತ್ತಮ್ಗೆ ಕುಡಿ ಹೇಳಿ ಡೆಡಿಕೇಟ್. ಎಸ್ ಡೈರೆಕ್ಟ್ ಹೇಳಿ ಜನರಿಗೆ ಅಪೀಲ್ ಏನು ಮಾಡ್ಕೋತೀರಿ? ಪಬ್ಲಿಕ್ ಅಪೀಲ್ ಅಪೀಲ್ ವಾಟ್ ಈಸ್ ಮಾಡೇನೆ ಈಗ ಆಲ್ರೆಡಿ. ನಿಪ್ಪಾಣಿಗೆ ಪರಿವರ್ತನೆ ಬೇಕು, ಮತ್ತು ಜನಗೆ ಚೇಂಜ್ ಬೇಕು, ಚೇಂಜ್ ಬೇಕು, ಅದಕ್ಕೆ ಅವ್ರು ಉತ್ತಮ್ಗೆ ಅರ್ಸ್ ತರ್ತಾರೋ ಇದು ನಮಗೆ ಗ್ಯಾರಂಟಿ. ಸರ್ ಭಾಳ ಗಡಬಡಿ ಇದ್ರು ಸಹಿತ ನೀವು ಇವಾಗ ನಮ್ಗೆ ಕೂಡ ಒಳ್ಳೆ ಪ್ರೀತಿಯಿಂದ ಮಾತನಾಡ್ತಿದ್ದೆ, ಧನ್ಯವಾದ.